ಎಲ್ಲರಿಗೂ ನಮಸ್ಕಾರ. ಇಂದಿನ ಕಗ್ಗದ ಸಂಖ್ಯೆ 890. ನಶ್ವರಾಕೃತಿ ನಾಮಮಯ ವಿಶ್ವವಾರ್ಧೀದು ಶಾಶ್ವತ ಬ್ರಹ್ಮ ದುಚ್ವಾಸ ಘನಬಿಂದು ನಿಶ್ವಸಿತ ದಲೆಗಳನೆ ಪಿಡಿದು ಗುರಿಯರಿ ತೀಜೆ ವಿಶ್ವಮೂಲಾಪ್ತಿಯಲ ಮಂಕುತಿಮ್ಮ. ಒಂದು ಶಾಶ್ವತ ಘನಬಿಂದುವಾದ ಆ ಪರಮಾತ್ಮನ ಉಸಿರಾಟದ ಉಚ್ಛ್ವಾಸ ನಿಶ್ವಾಸಗಳಂತಿರುವ ಮತ್ತು ಕಾಲಗತಿಯಲ್ಲಿ ಹೇಳ ಹೆಸರಿಲ್ಲದಂತೆಯೇ ಕಳೆದು ಹೋಗುವ ನಮ್ಮ ರೂಪ ಮತ್ತು ನಾಮಗಳಿಂದಲೇ ತುಂಬಿರುವುದು ಈ ಜಗತ್ತೆಂಬ ಕಡಲು. ಸಮುದ್ರದ ಉಸಿರಾಟದ ಉಚ್ಛ್ವಾಸ ನಿಶ್ವಾಸದಂತಿರುವ ಅದರ ಅಲೆಗಳನ್ನು ಹಿಡಿದು ಎಂದರೆ ಗಮನಿಸಿದರೆ ಅದರ ಮೂಲವಾದ ಕಡಲು ದೊರೆಯುವಂತೆ ಈ ವಿಶ್ವದಲ್ಲಿರುವ ನಮ್ಮ ರೂಪ ಮತ್ತು ನಾಮಗಳ ಮೂಲಕವೇ ವಿಶ್ವದ ಮೂಲವಾದ ಆ ಪರಮಾತ್ಮನನ್ನು ಅರಿತು ಪಡೆಯಬಹುದು ಎಂದು ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಕಣ್ಣಿಗೆ ಕಾಣದ ಆ ಪರಮಾತ್ಮನನ್ನು ಅರಿಯುವುದು ಹೇಗೆ? ಇದು ಬಹಳ ಕಾಲದಿಂದ ಮನುಷ್ಯನನ್ನು ಕಾಡುತ್ತಿರುವ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಕಡಲ ಅಲೆಯಿದ್ದರೆ ಕಡಲೂ ಇದೆ ಎಂದು ಅರ್ಥ. ಹಾಗೆಯೇ ಸೃಷ್ಟಿ ಇದೆ ಎಂದರೆ ಸೃಷ್ಟಿಕರ್ತನೂ ಇದ್ದಾನೆ ಎಂದು ಅರ್ಥ. ಅಲೆಗಳನ್ನು ಕಂಡಾಗ ಅದರ ಮೂಲವಾದ ಸಮುದ್ರ ನಮಗೆ ಹೇಗೆ ಕಾಣುವುದೋ ಅದೇ ರೀತಿಯಲ್ಲಿ ಸೃಷ್ಟಿಯನ್ನು ನೋಡುತ್ತಾ ಅರ್ಥ ಮಾಡಿಕೊಳ್ಳುತ್ತಾ ಅದರ ರೂಪ ಗುಣಗಳನ್ನು ಅರಿಯುತ್ತಾ ಅದರ ಮೂಲವಾದ ಪರಮಾತ್ಮನನ್ನು ಅನುಸಂಧಾನ ಮಾಡಿಕೊಳ್ಳಬೇಕು ಎನ್ನುವುದೇ ಈ ಮುಕ್ತಕದ ಆಂತರ್ಯ.